ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ದೇಶದಲ್ಲಿ ಏಕಕಾಲಕ್ಕೆ ಪ್ರಾರಂಭಗೊಂಡ ಕೋವಿಡ್ ಲಸಿಕೆ ಹಾಕುವ ಕಾರ್ಯ ಅವಳಿ ಜಿಲ್ಲೆಗಳಲ್ಲಿ ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್ ಲಸಿಕೆ ಪಡೆದ 15ರಿಂದ 18 ವರ್ಷದ ವಿದ್ಯಾರ್ಥಿಗಳು ಮೂರು ದಿನಗಳ ಕಾಲ ಕಲಬುರಗಿಯಲ್ಲಿ ನಡೆಯಲಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ ಇದೇ ಪ್ರಥಮ ಬಾರಿಗೆ ಸಮ್ಮೇಳನಕ್ಕೆ ಪ್ರಯಾಣ ಬೆಳೆಸಿದ ವಿಜಯನಗರ ಜಿಲ್ಲೆಯ ಪತ್ರಕರ್ತರ ಸಂಘ ಹಂಪಿ ವೀಕ್ಷಣೆಗೆ ನಿತ್ಯವೂ ಆಗಮಿಸುತ್ತಿರುವ ಸಾವಿರಾರು ಪ್ರವಾಸಿಗರು ಹಂಪಿಯಲ್ಲಿ ಎದ್ದು ಕಾಣುತ್ತಿರುವ ಮೂಲಸೌಕರ್ಯಗಳು ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿರುವ ಪ್ರವಾಸಿಗರು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಮೂಹ ನೂತನ ನಗರಸಭಾ ಸದಸ್ಯರಿಗೆ ನೆರವೇರಿದ ಸನ್ಮಾನ ಬೇಡಜಂಗಮ ಸಮಾಜದಿಂದ ಆಯೋಜನೆ ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದ ಅಧ್ಯಕ್ಷ ಕಾಶಿನಾಥಯ್ಯ ಈಗ ವಾರ್ತೆಗಳ ವಿವರ ಕ್ರೂರಿ ಕೊರೋನಾ ಸೋಂಕನ್ನು ನಿವಾರಿಸುವ ಹಾಗೂ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಕೋವಿಡ್ ಲಸಿಕೆಯನ್ನು ಉತ್ಪಾದಿಸಿ ವಯೋಮಿತಿಗೆ ಅನುಗುಣವಾಗಿ ಹಂತ ಹಂತವಾಗಿ ದೇಶದ ಪ್ರಜೆಗಳಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಿಕೊಂಡು ಬರಲಾಗಿದೆ ಈಗ 15ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕಲು ದಿನಾಂಕ 3ರಿಂದ ದೇಶವ್ಯಾಪಿ ಏಕಕಾಲಕ್ಕೆ ಚಾಲನೆ ನೀಡಲಾಗಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 3ರಂದು ಮಹಿಳಾ ಸಮಾಜ ಶಾಲೆಯಲ್ಲಿ 15ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಜಿಲ್ಲಾ ಆಡಳಿತಾಂಗದಿಂದ ದೀಪ ಬೆಳಗಿಸುವ ಮೂಲಕ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಹಾಗೂ ಅವಳಿ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದ ಆನಂದ್ ಸಿಂಗ್ ರವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ರವರ ದಿಟ್ಟ ನಿರ್ಧಾರದಿಂದಾಗಿ ದೇಶದ 130 ಕೋಟಿ ನಾಗರಿಕರಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ಕೊಡಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ ಈಗ 15ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ದಿನಾಂಕ 3ರಿಂದ ದೇಶವ್ಯಾಪಿ ಏಕಕಾಲಕ್ಕೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಇಡೀ ರಾಷ್ಟ್ರದಲ್ಲಿ ಈ ಕೋವಿಡ್ 18 ವರ್ಷದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಇರತಕ್ಕಂತವರು ಸುಮಾರು 130 ಕೋಟಿ ಜನರಿಗೆ ಅಂದಾಜು ಲಸಿಕೆಗಳನ್ನು ಉಚಿತವಾಗಿ ಕೊಟ್ಟಿರತಕ್ಕಂತ ಏಕೈಕ ರಾಷ್ಟ್ರ ಇಡೀ ವಿಶ್ವದಲ್ಲಿ ಅದು ಭಾರತ ದೇಶ ವಿಶ್ವವನ್ನೇ ಗಮನ ಸೆಳೆಯುವಂತ ಕೆಲಸ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿ ಅವರು ಮಾಡಿದಂತ ಹಾಗಾಗಿ ಇವತ್ತು 18 ವರ್ಷದ ಕೆಳಗಡೆ ಇರತಕ್ಕಂತ ಮಕ್ಕಳು ಮುಂದೆ ಬರುವಂತ ದಿನಗಳಲ್ಲಿ ಈ ಕೊರೋನಾ ಸೋಂಕು ಮಕ್ಕಳಿಗೆ ಬರಬಾರದು ಅನ್ನೋ ಉದ್ದೇಶದಿಂದ ಇಡೀ ದೇಶದಲ್ಲಿ ಇವತ್ತು ಲಸಿಕೆ ಏಕಕಾಲಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಡೀ ದೇಶದಲ್ಲಿ ಅದೇ ರೀತಿ ಅವಳಿ ಜಿಲ್ಲೆಗಳಲ್ಲಿ 20 ಲಕ್ಷದ 15,000 ನಾಗರಿಕರಿಗೆ ಮೊದಲನೇ ಲಸಿಕೆ ನೀಡಲಾಗಿದೆ ಇಡೀ ರಾಜ್ಯದಲ್ಲಿ 10 ಸ್ಥಾನಗಳಲ್ಲಿ ಅವಳಿ ಜಿಲ್ಲೆಗಳು ಸ್ಥಾನ ಪಡೆದುಕೊಂಡಿದೆ ಎಂದರು ಇನ್ನು ಅವಳಿ ಜಿಲ್ಲೆಗಳಲ್ಲಿ 1,70,644 ಮಕ್ಕಳು 15ರಿಂದ 18 ವರ್ಷದೊಳಗಿನವರಿದ್ದು ಅವರೆಲ್ಲರಿಗೂ ಲಸಿಕೆ ಹಾಕಲಾಗುವುದೆಂದು ತಿಳಿಸಿದ್ದಾರೆ ಇಡೀ ಜಿಲ್ಲೆ ಅಖಂಡ ಜಿಲ್ಲೆಯಲ್ಲಿ ಮೊದಲನೆಯ ಲಸಿಕೆ ಅಂದ್ರೆ 18 ವರ್ಷದ ಮೇಲ್ಪಟ್ಟಿರತಕ್ಕಂತ ಜನಸಂಖ್ಯೆಯಲ್ಲಿ 20 ಲಕ್ಷದ 15 ಸಾವಿರ ಜನಕ್ಕೆ ಮೊದಲನೇ ಲಸಿಕೆ ಕೊಟ್ಟಿರತಕ್ಕಂತದ್ದು ಇಡೀ ರಾಜ್ಯದಲ್ಲಿನೇ 10 ಸ್ಥಾನದಲ್ಲಿ ನಾವು ಒಬ್ಬರು 97% ನಾವು ಈ ಲಸಿಕೆಯನ್ನು ಅಚೀವ್ಮೆಂಟ್ ಮಾಡಿದ್ದೀವಿ ಜಿಲ್ಲಾ ಆಡಳಿತ ಅದರ ಜೊತೆಗೆ ಎರಡನೇ ಡೋಸ್ 18 ವಯಸ್ಸಕ್ಕಿಂತ ಹೆಚ್ಚಿಗೆ ಇರತಕ್ಕಂಥವರು
15.56 लक्ष जन के ना लसिकेना एरने डोस को अदनू कंप्लीट आगोदे नम जिला आड़ अति हेच्ची आद्यते अदन्न मुगिसुत्तेवे इवत्तु एरडु जिले अंकि अंशगळु नोडिद्रे 18 वर्षद मेल्पट्टिरतक्कंत 15 18 वर्षद मक्कळु बळ्ळारी जिल्लेयल्लि 81,367 मक्कळु इरतक्कंत अंकिगळु विजयनगरक्के 88,977 ಮಕ್ಕಳು ಇರತಕ್ಕಂತದ್ದು ನಮ್ಮ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತ ಅಂಕಿ ಅಂಶಗಳು ಹೀಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಈ ಶಾಲೆಯಿಂದ ಪ್ರಾರಂಭ ಮಾಡಿದೀವಿ ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿ ಕೋವಿಡ್ನ ಅಲೆಯಿಂದಾಗಿ 2 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ತೊಂದರೆಯಾಗಿದೆ ಹಾಗಾಗಿ 15 ರಿಂದ 18 ವರ್ಷ ವಯೋಮಾನದ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕಲಾಗುತ್ತಿದೆ ಎಂದರು 15 ರಿಂದ 18 ಒಳಗಡೆ ಇರುವವರು ಕೂಡ ನಾವು ವ್ಯಾಕ್ಸಿನೇಷನ್ ಅನ್ನು ಪ್ರಾರಂಭ ಮಾಡ್ತೀವಿ ಇದರ ಮುಖ್ಯವಾಗಿ ಕಾರಣ ಏನಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2020 2021 ರಲ್ಲಿ ಮೊದಲನೇ ಅಲೆ ಎರಡನೇ ಅಲೆ ಆದ ನಂತರ ನಮ್ಮ ಸುಮಾರು ಶಾಲೆಗಳಲ್ಲಿ ಶಿಕ್ಷಣದ ಒಂದು ತೊಂದರೆ ಆಯಿತು ಲರ್ನಿಂಗ್ ಲಾಸ್ ಅಂತ ಎಲ್ಲ ಹೇಳ್ತಿದ್ದಾರೆ ಸುಮಾರು ಕಡೆ ಮಕ್ಕಳು ಅವರೆಲ್ಲ ಬೇಸಿಕ್ಸ್ ಮರೆತುಬಿಟ್ಟು ಶಾಲೆಗೆ ಬಂದಿದ್ದಾರೆ ಮತ್ತೆ ಪುನಃ ಅವರಿಗೆ ಮೊದಲನೇಕನೂ ನಾವು ಅವರಿಗೆ ಪಾಠ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ ಆದರೆ ಈ ಕೋವಿಡ್ ಹೋರಾಟದಲ್ಲಿ ಇವತ್ತು ನಾವು ಏನೋ ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡ್ತಿದ್ವಿ ಈ 15-17 ಏಜ್ ಗ್ರೂಪ್ ವ್ಯಾಕ್ಸಿನ್ಸ್ ನೀಡಿದಲ್ಲಿ ಅವರಿಗೆ ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ತೊಂದರೆ ಆಗೋದಿಲ್ಲ ಅವರು 2 ಡೋಸ್ಗಳನ್ನು ಪಡೆಯಬೇಕು 2 ಡೋಸ್ ಆದಮೇಲೆ ಅವರು ಶಾಲೆಗೆ ಬರಬಹುದು ಶಾಲೆಯಲ್ಲಿ ಅವರು ಶಿಕ್ಷಣವನ್ನು ಪಡೆಯಬಹುದು ಅವರು ಒಳ್ಳೆ ಭವಿಷ್ಯವನ್ನು ಇರುತ್ತೆ ಹಾಗೆ ಮುಂದೆ ನಮ್ಮ ಫ್ರಂಟ್ ಲೈನ್ ವರ್ಕರ್ ಗಳಿಗೆ ಹಾಗೂ ಸೀನಿಯರ್ ಸಿಟಿಜನ್ಸ್ ಗೂ ಕೂಡ ನಮ್ಮ ದೇಶದಲ್ಲಿ ಬೂಸ್ಟರ್ ಡೋಸ್ ನೀಡುವಂತ ಒಂದು ಕಾರ್ಯಕ್ರಮ ಆಗುತ್ತೆ ಅದು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಮೂಲಕ ಚಾಲನೆ ನೀಡುತ್ತೇವೆ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲ ಆಸಕ್ತರು ಯಾರ್ಯಾರು ವಾಲಂಟ್ರಿ ಆಗಿ ವ್ಯಾಕ್ಸಿನೇಷನ್ ಮಾಡೋಕ್ಕೆ ಇಷ್ಟ ಅಂತ ತೋರಿಸಿದ್ದಾರೆ ಅವರ ಸುಮಾರು 84 ಜನ ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅವರಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ನಾನು ಜಿಲ್ಲಾಡಳಿತ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಈ ವ್ಯಾಕ್ಸಿನ್ ತೆಗೆದುಕೊಳ್ಳುವ ಮೂಲಕ ಅವರನ್ನು ಅವರ ಇಮ್ಯುನಿಟಿ ಇನ್ನೂ ಹೆಚ್ಚಾಗುತ್ತೆ ಈ ಒಂದು ಕಾಯಿಲೆಯನ್ನು ಎದುರಿಸಬಹುದು ಅವರು ಇನ್ನೂ ಸಮರ್ಥವಾಗಿ ಎದುರಿಸಬಹುದು ಆದರೆ ಸನ್ಮಾನ್ಯ ಸಚಿವರಿಗಾಗಿ ಹೇಳುವ ಹಾಗೆ ನಾವು ಮಾಸ್ಕ್ ಅನ್ನು ಧರಿಸೋದು ಬಿಡಬಾರದು ದಯವಿಟ್ಟು ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಕ್ಲಾಸ್ ರೂಮ್ಗಳಲ್ಲಿ ಎಲ್ಲ ಕಡೆ ಅದನ್ನೊಂದು ಬಿಡಬಾರದು ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವಿ ಎಷ್ಟು ನಾವು ಈ ಪಬ್ಲಿಕ್ ಪ್ಲೇಸಸ್ಅನ್ನು ಅವಾಯ್ಡ್ ಮಾಡ್ತೀವಿ ಅಷ್ಟು ಸಮರ್ಥವಾಗಿ ನಾವು ಈ ಕೋವಿಡ್ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಂಥ ಈ ಶಾಲೆಯ ಆಡಳಿತ ಹಾಗೂ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆರೋಗ್ಯ ಇಲಾಖೆ ಎಲ್ಲರೂ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತನಾಡುತ್ತೇನೆ ನಮಃ ನನ್ನ ಹೆಸರು ಶ್ರೀ ಕೆ ಅನ್ನಪೂರ್ಣ ಅಂತ ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ ನಮ್ಮ ಶಾಲೆ ಹೆಸರು ಮಹಿಳಾ ಸಮಾಜ ಶಾಲೆ ನಾನು ಈ ಫಸ್ಟ್ ಡೋಸ್ ತಗೊಂಡಿದ್ದಕ್ಕೆ ನನಗೆ ಯಾವ ಸೈಡ್ ಎಫೆಕ್ಟ್ ಆಗಿಲ್ಲ ಎಲ್ಲ ಮಕ್ಕಳು ತಗೊಳ್ಳಿ ಈ ಕೊರೋನಾದಿಂದ ಹೋರಾಡೋಣ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯ ಘಟಕದಿಂದ ಪ್ರತಿ ವರ್ಷ ಆಯ್ದ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಸಿ ಪತ್ರಕರ್ತರು ನಿತ್ಯವೂ ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಸಮಾಲೋಚನೆ ಹಾಗೂ ಪರಿಹಾರ ಕಂಡುಕೊಳ್ಳುವ ಕಾಯಕ ನಡೆಸಿಕೊಂಡು ಬರಲಾಗುತ್ತಿದೆ ಹೀಗೆ ಈ ಬಾರಿಯ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ದಿನಾಂಕ 3 ರಿಂದ 5 ರವರೆಗೆ ಕೈಗೊಳ್ಳಲಾಗಿದೆ ವಿಜಯನಗರ ಜಿಲ್ಲೆ ರಚನೆಗೊಂಡ ನಂತರ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಜಯನಗರ ಜಿಲ್ಲಾ ಘಟಕವನ್ನು ಪ್ರಾರಂಭಿಸಲಾಗಿ ಇದೇ ಮೊದಲ ಬಾರಿ ತಾವು ಪ್ರಯಾಣಿಸುವ ವಾಹನಕ್ಕೆ ಪೂಜೆ ಸಲ್ಲಿಸಿ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ 56ನೇ ಸಮ್ಮೇಳನಕ್ಕೆ ವಿಜಯನಗರ ಜಿಲ್ಲಾ ಘಟಕದ ಪತ್ರಕರ್ತರು ಪ್ರಯಾಣ ಬೆಳೆಸಿದ್ದಾರೆ ದಿನಾಂಕ 3 ರಿಂದ 5 ರವರೆಗೆ ಕಲಬುರಗಿಯಲ್ಲಿ 3 ದಿನಗಳ ಕಾಲ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಲಿದೆ
ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಹಡಗಲಿ ಹರಪನಹಳ್ಳಿ ಕೂಡ್ಲಿಗಿ ಹಾಗೂ ಕೊಟ್ಟೂರು ತಾಲೂಕಿನ ಪತ್ರಕರ್ತರು ಕಲಬುರಗಿಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಪ್ರಯಾಣ ಬೆಳೆಸಿದರು. ಇನ್ನು ಇದೇ ಮೊದಲ ಬಾರಿಗೆ ವಿಜಯನಗರ ಜಿಲ್ಲಾ ಘಟಕದಿಂದ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ತೆರಳಿರುವುದು ಇದೊಂದು ಇತಿಹಾಸವಾಗಿದೆ. ಸಮ್ಮೇಳನದಲ್ಲಿ ಪತ್ರಕರ್ತರ ಸಮಸ್ಯೆಗಳ ಕುರಿತು ಚರ್ಚೆಯಾಗಲಿವೆ ಎಂದು ಜಿಲ್ಲಾ ಘಟಕದ ಅಧ್ಯಕ್ಷ ಸತ್ಯನಾರಾಯಣ ಹಾಗೂ ಸಂಘದ ಸದಸ್ಯರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 36ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪತ್ರಕರ್ತರ ಸಮ್ಮೇಳನ ಚಾಲನೆ ನೀಡ್ತಾ ಇದ್ದಾರೆ. ಪತ್ರಕರ್ತರ ಒಂದು ಹಲವಾರು ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ನಾವು ಗಮನಹರಿಸೋದಕ್ಕಾಗಿ ಇಲ್ಲಿಂದ ನಾವು ಸಮಾವೇಶಕ್ಕೆ ಹೊರಟಿದ್ದೀವಿ. ಇಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರ ಪಾಸ್ ಇರ್ಬೋದು, ಬಸ್ ಪಾಸ್ ಇರ್ಬೋದು, ಹಲವಾರು ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನಾವು ಸಮ್ಮೇಳನದಲ್ಲಿ ಚರ್ಚೆ ಮಾಡೋರಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಹೊಸಪೇಟೆಯಿಂದ, ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಎಲ್ಲರೂ ನಾವು ಪ್ರಯಾಣ ಬಳಸ್ತಾ ಇದ್ದೀವಿ. ನಮಸ್ಕಾರ. ಅಲ್ಲಿ ಇಡೀ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಪತ್ರಕರ್ತರ ಒಂದು ಸಮ್ಮೇಳನಕ್ಕೆ ಚಾಲನೆ ಕೊಡಲಿದ್ದಾರೆ. ಅಲ್ಲಿ ಪತ್ರಕರ್ತರ ಭಾವನೆಗಳು, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಿದೆ. ನಮಸ್ಕಾರ. ಕಲಬುರಗಿಯಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನಕ್ಕೆ ನಮ್ಮ ನೂತನ ವಿಜಯನಗರ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದಲೂ ಸಹಿತ ಸಮಾವೇಶದಲ್ಲಿ ತಂಡ ತೆರಳ್ತಾ ಇದೆ. ಹಾಗೆ ನಾವು ಜಿಲ್ಲಾ ಘಟಕದಿಂದಲೂ ಕೂಡ ಇವತ್ತು ತೆರಳ್ತಾ ಇದ್ದೀವಿ. ನಮ್ಮ ಒಟ್ಟು ಏನಂದರೆ ಹೊಸ ಜಿಲ್ಲೆ ಆದ ನಂತರ ನಡೀತಕ್ಕಂಥ ಪ್ರಥಮ ಸಮ್ಮೇಳನ ಆಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಪತ್ರಕರ್ತರ ಒಂದು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ, ಆ ಮೂಲಕ ಅವುಗಳನ್ನು ಪರಿಹಾರ ಮಾಡೋ ನಿಟ್ಟಿನೊಳಗಡೆ ಒಂದು ಐತಿಹಾಸಿಕ ನಿರ್ಣಯ ಆಗ್ಬೋದು ಅನ್ನುವಂಥ ಆಶಾಭಾವನೆಯೊಂದಿಗೆ ನಾವೆಲ್ಲ ತೆರಳ್ತಾ ಇದ್ದೀವಿ. ವಿಜಯನಗರ ಜಿಲ್ಲಾ ಘಟಕ ಸೇರಿದಂಗೆ ಮತ್ತು ಪ್ರತಿ ತಾಲೂಕದಿಂದಲೂ ಸಹಿತ ಹೊರಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗಡೆ, ಮಾನ್ಯ ಸತ್ಯನಾರಾಯಣ ಅವರ ನೇತೃತ್ವದೊಳಗಡೆ ನಾವು ಇಂದು ರಾತ್ರಿ ತೆರಳ್ತೇವೆ. ನಾಳೆ, ನಾಡಿದ್ದು ಮತ್ತು ಆಚೆ ನಾಡಿದ್ದು ಮೂರು ದಿನಗಳ ಒಂದು ಸಮ್ಮೇಳನ. ಐತಿಹಾಸಿಕ ಹಾಗೂ ದಕ್ಷಿಣ ಕಾಶಿ ಎಂದೇ ಬಿಂಬಿಸಲ್ಪಡುವ ಹಂಪಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಕನಿಷ್ಠ ಕುಡಿಯುವ ನೀರು, ಶೌಚಾಲಯಗಳ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಂಪಿಗೆ ಬಂದ ಪ್ರವಾಸಿಗರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೌದು, ಐತಿಹಾಸಿಕ ಹಾಗೂ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಸಾರುವ ಹಂಪಿಯ ಸ್ಮಾರಕಗಳನ್ನು ವೀಕ್ಷಿಸಲು ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ನಿತ್ಯವೂ ಸಾವಿರಾರು ಪ್ರವಾಸಿಗರು ಹಂಪಿ ವೀಕ್ಷಣೆಗೆಂದು ಆಗಮಿಸುತ್ತಾರೆ. ಆದರೆ ಹಂಪಿಯ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತಿದ್ದರೂ ಕೂಡ ಪ್ರವಾಸಿಗರು ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡಬೇಕಾದ ಸಂದರ್ಭಗಳು ಒದಗಿ ಬರುತ್ತಿವೆ. ಇನ್ನೂ ಇಲ್ಲಿ ಸಮರ್ಪಕವಾಗಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಕೆಲವೆಡೆ ಮೊಬೈಲ್ ಶೌಚಾಲಯಗಳಿದ್ದರೂ ಅವು ಬಳಕೆಗೆ ಅಯೋಗ್ಯವಾಗಿವೆ. ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲ. ನಾನು ಇವ್ರ ಜೊತೆ ನಿನ್ನೆ ಹಾಗೂ ಈ ದಿನ ಇವರು ನಮ್ಮ ಗೆಸ್ಟ್ ಚೆನ್ನೈದಿಂದ ಬಂದಿದ್ದಾರೆ ಹಂಪಿ ನೋಡೋದಕ್ಕೋಸ್ಕರವಾಗಿ. ನಿನ್ನೆ ಎಲ್ಲ ಹೇಮಕೂಟ ಪರ್ವತದಲ್ಲಿ ಸರೌಂಡಿಂಗ್ ಎಲ್ಲ ವೀಕ್ಷಣೆ ಮಾಡಿಸ್ತಾ ಆ ಹಂಪಿಯ ಕುರಿತು ಇತಿಹಾಸನ ಹೇಳ್ತಾ, ಹಾಗೂ ಈ ದಿನ ನಾವು ಮತಂಗ ಪರ್ವತದಿಂದ ಅಚ್ಯುತ್ತರಾಯ ದೇವಸ್ಥಾನ ಸರೌಂಡಿಂಗ್ ಎಲ್ಲ ವೀಕ್ಷಣೆ ಮಾಡ್ತಾ ಕೋದಂಡರಾಮ ದೇವಸ್ಥಾನ, ಯಂತ್ರೋದ್ಧಾರಕ ದೇವಸ್ಥಾನ, ಅಷ್ಟಗಿರಿ ರಂಗನಾಥ ದೇವಸ್ಥಾನ ಹಾಗೂ ಸೂರ್ಯ ದೇವಸ್ಥಾನ, ಈ ತುಂಗಭದ್ರಾ ನದಿ ದಡದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದ ಸರೌಂಡಿಂಗ್ ಯಾವುದೇ ರೀತಿ ಶುದ್ಧ ನೀರು ಕುಡಿಯುವುದ ಒಂದು ವ್ಯವಸ್ಥೆ ಇಲ್ಲ. ಹಾಗೂ ಬಂದಂಥ ಒಂದು ಗೆಸ್ಟ್ಗಳಿಗೆ, ಭಕ್ತಾದಿಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಆಮೇಲೆ ಇಲ್ಲಿ ವಾಶ್ರೂಮ್ ಕೂಡ ಇಲ್ಲ. ಈ ಥರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಟೂರಿಸ್ಟು, ಅವ್ರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಇಂಥ ಒಂದು ಕ್ಷೇತ್ರನ ಅಭಿವೃದ್ಧಿ ಭಾಳ ಅಭಿವೃದ್ಧಿಯ ಕೊರತೆ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಬಂದಂಥ ಭಕ್ತಾದಿಗಳಿಗೆ ಇವತ್ತು ನಾವು ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಹಾಗೂ ಟೂರಿಸಂ ಡೆವಲಪ್ ಆಗ್ಬೇಕಂದ್ರೆ ಬಂದಂಥ ಟೂರಿಸ್ಟ್ಗಳಿಂದನೇ ಡೆವಲಪ್ ಆಗೋದು. ಅವರಿಗೆ
ನಮಗೆ ನಮ್ಮಲ್ಲಿ ಬಂದು ಅವರು ದುಡ್ಡು ಕೊಟ್ಟು ಅವರು ಟೈಮನ್ನು ಸ್ಪೆಂಡ್ ಮಾಡಿ ಸರೌಂಡಿಂಗ್ ಎಕ್ಸ್ಪ್ಲೋರ್ ಮಾಡ್ತಾರ, ಅವರಿಗೆ ನಮ್ಮ ಟೂರಿಸಮ್ನವರು ಇದೆಲ್ಲ ಸ್ಪೆಷಾಲಿಟಿ ಕೊಡಬೇಕಂತೇಳಿ ನಾವು ಆ ಪ್ರವಾಸೋದ್ಯಮ ಸಚಿವರಾದ ಆನಂದ್ ಸಿಂಗ್ ಸಾಹೇಬರಿಗೂ ಹಾಗೂ ಈ ಒಂದು ಜೀರ್ಣೋದ್ಧಾರ ಕೆಲಸ ಮಾಡಿರ್ತಕ್ಕಂಥ ಸ್ವಾಭಿಮಾನಿ ಶ್ರೀರಾಮುಲು ಸಾಹೇಬರಿಗೂ ಹಾಗೂ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರಿಗೂ ನಾವು ಮನವಿ ಮಾಡ್ಕೊತ ಇದ್ದೀವಿ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಇದು ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡಬೇಕಂತೇಳಿ ಕೇಳ್ತಾ ಇದ್ದೀವಿ. ನಮಸ್ಕಾರಗಳೊಂದಿಗೆ ಜೈ ವಿರೂಪಾಕ್ಷ. ಆನಂದ್ ಸಿಂಗ್ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾರೆ. ಹಂಪಿಯಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಕುರಿತು ಅವರು ಮನಗಂಡಿದ್ದಾರೆ. ಹಂಪಿ ಪ್ರಾಧಿಕಾರ ಹಾಗೂ ಪುರಾತತ್ವ ಇಲಾಖೆಯೊಂದಿಗೆ ಚರ್ಚಿಸಿ ಹಂಪಿಗೆ ಸಾಗಿ ಬರುವ ಪ್ರವಾಸಿಗರಿಗೆ ಕನಿಷ್ಠ ಮೂಲ ಸೌಕರ್ಯ ಒದಗಿಸಿದ್ದಲ್ಲಿ ಹಂಪಿ ಪ್ರವಾಸಿ ತಾಣವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಬಹುದಾಗಿದೆ ಎನ್ನುತ್ತಾರೆ ಹಂಪಿಗೆ ಬಂದ ಪ್ರವಾಸಿಗರು. I have been working as a teacher for 45 years. I have visited Hampi, the most historical place. I loved the environment so much. We have went around, we went to Virupaksha temple, Anjanadri hills, Anjanadri hills and Matanga hills. Everywhere we have enjoyed the scenery, the beautiful scenic, it's a beautiful scenic place. The now, only unfortunate thing is we don't have proper facilities. We don't have washrooms available where we find it very difficult to... And no pure drinking water is available. No water. So we have to take care of our health. If the government could provide all these things, it will be very useful for the national and international tourists. Tourism is the most important industry in India. So I request the authority to take care of this. Thank you. ನಮ್ಮ ಹೆಸರು ಕಾಯಕ ಹೋಗಿ ಆಧ್ಯಾತ್ಮ ಗುರು ಮಂಜಪ್ಪ ಅಂತ. ನಮ್ಮದು ದಾವಣಗೆರೆ. ನಾವು ಪ್ರತಿ ವರ್ಷ ಇಲ್ಲಿ ಪ್ರವಾಸಕ್ಕಂತ ಬರ್ತಾ ಇರ್ತೀವಿ. ಇಲ್ಲಿ ಮೂಲವಾಗಿ ಕಂಪಿಲರಾಯ ಗಂಡುಗಲಿ ಕುಮಾರ ರಾಮನಿಂದ ಪ್ರಾರಂಭವಾದ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಇದು. ಇಲ್ಲಿ ರಾಜಮಹಾರಾಜರು ಕೃಷ್ಣದೇವರಾಯರು ಆಳಿರ್ತಕ್ಕಂಥ ಒಂದು ವೈಭವ ಸಾಮ್ರಾಜ್ಯವನ್ನು ನಡೆಸಿರ್ತಕ್ಕಂಥ ಸ್ಥಳ ಇದು. ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ ಇದು. ಇಂತಹ ಸ್ಥಳಕ್ಕೆ ಇಲ್ಲಿ ಆಂಜನೇಯ ಹುಟ್ಟಿದ ಜನ್ಮಸ್ಥಳ ಅಂತಲೂ ಇಲ್ಲಿ ಕರೀತಾರೆ. ಇಂಥ ಸ್ಥಳಕ್ಕೆ ವಿಸಿಟ್ ಕೊಡ್ತಕ್ಕಂಥ ವಿದೇಶಿಯರು, ಸ್ವದೇಶಿಯರು, ಪ್ರವಾಸಿಗರು ದಿನನಿತ್ಯ ಬರ್ತಾಯಿರ್ತಾರೆ. ಇವರಿಗೆ ಮೂಲಭೂತವಾಗಿರ್ತಕ್ಕಂತಹ ನೀರು, ವಸತಿ ಮತ್ತು ಇವರಿಗೆ ಜಾತ್ರೆಗಳು ಬಂದಾಗ ಉಳ್ಕೊಳ್ತಕ್ಕಂಥ ವ್ಯವಸ್ಥೆಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಸ್ವಚ್ಛತೆಯನ್ನು ಕಾಪಾಡಿಲ್ಲ. ಇಷ್ಟೆಲ್ಲ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡ್ತಕ್ಕಂಥ ಸರ್ಕಾರ ಈ ಕಡೆ ಯಾಕೆ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ದಯವಿಟ್ಟು ಇಲ್ಲಿ ಮೂಲ ಒಂದು ಆದಾಯ ಬರ್ತಕ್ಕಂಥ ಪ್ರದೇಶವಾಗಿದ್ದರಿಂದ ಇದು ಪ್ರಪಂಚದಲ್ಲಿ ಹೆಸರಿಸೋದ್ರಿಂದ ಈ ಜಾಗಕ್ಕೆ ಮಾನ್ಯತೆಯನ್ನು ಗೌರವವನ್ನು ಕೊಟ್ಟು ಇದನ್ನು ಕಾಪಾಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ. ಸರ್ಕಾರಕ್ಕೂ ನಾವು ನಮ್ಮ ವೈಯಕ್ತಿಕವಾಗಿ ಕೇಳ್ಕೊಳ್ತಿದ್ವಿ. ಜೈ ಹಿಂದ್ ಜೈ ಕರ್ನಾಟಕ. ಪ್ರತಿ ವರ್ಷದ ಪ್ರಥಮ ದಿನದಂದು ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರಲಾಗುತ್ತದೆ. ಹೀಗೆ ದಿನಾಂಕ 1ರಂದು ಅರ್ಚಕರಿಂದ ವಿಶೇಷ ಪೂಜೆ ನಡೆಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ನೆಹರು ಕಾಲೋನಿಯಲ್ಲಿ ಬರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 2022ರ ಪ್ರಥಮ ದಿನದಂದು ವಿಶೇಷ ಪೂಜೆ ಕೈಗೊಳ್ಳಲಾಗಿತ್ತು. ಮಂಟಪವನ್ನ ನಿರ್ಮಿಸಿ ಅದರೊಳಗೆ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಇರಿಸಿ ಅರ್ಚಕರಿಂದ ವಿಶೇಷ ಪೂಜೆ ನಡೆಸಲಾಯಿತು. ಇನ್ನು ಭಕ್ತರು ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ಭಜನೆ ನಡೆಸಿಕೊಟ್ಟರು. ಹೀಗೆ ವಿಶೇಷ ಮಹಾಮಂಗಳಾರುತಿ ನಂತರ ನೆರೆದ ಭಕ್ತರು ದೇಗುಲದ ಸಭಾಂಗಣದಲ್ಲಿ ಪ್ರಣತಿಗಳನ್ನ ಬೆಳಗಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. Thank you.
ಇತ್ತೀಚೆಗೆ ನಡೆದ ನಗರಸಭಾ ಚುನಾವಣೆಯಲ್ಲಿ ವಿಜೇತರಾದ ನಗರಸಭಾ ಸದಸ್ಯರಿಗೆ ಆಯಾ ಸಮುದಾಯಗಳಿಂದ ಸನ್ಮಾನಿಸಲಾಗುತ್ತಿದೆ. ಹೀಗೆ ಬೇಡಜಂಗಮ ಸಮಾಜದಿಂದ ತಮ್ಮ ಸಮಾಜಕ್ಕೆ ಸಂಬಂಧಿಸಿದ ನಗರಸಭಾ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಸಮಾಜಕ್ಕೆ ಕೀರ್ತಿ ತರುವಂತೆ ಹಾರೈಸಲಾಯಿತು. ಹೀಗೆ ಹೊಸಪೇಟೆ ತಾಲೂಕು ಬೇಡಜಂಗಮ ಸಮಾಜದಿಂದ ಸ್ಥಳೀಯ ರಾಣಿಪೇಟೆಯಲ್ಲಿ ಬರುವ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಮಾಜಕ್ಕೆ ಸೇರಿದ ನೂತನ ನಗರಸಭಾ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 18ನೇ ವಾರ್ಡಿನ ಕಿರಣ್ ಕುಮಾರ್, 28ನೇ ವಾರ್ಡ್ನಿಂದ ಆರಿಸಿ ಬಂದ ಮಂಜುನಾಥ್ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ 10ನೇ ವಾರ್ಡಿನ ರೋಹಿಣಿ ವೆಂಕಟೇಶ್, 27ನೇ ವಾರ್ಡಿನ ಶಕುಂತಲಮ್ಮನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸಮಾಜಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಬಾರದಂತೆ ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಸನ್ಮಾನಿತರು ಈ ವೇಳೆ ತಿಳಿಸಿದರು. ಇವತ್ತು ನಿಜವಾಗಿ ನಗರಸಭೆ ಸದಸ್ಯರು ತಾಬೇಕಪ್ಪ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ನನ್ನ ವಾರ್ಡಿನಲ್ಲಿರುವಂತಹ ಎಲ್ಲಾ ಸಮಾಜದೊಂದಿಗೆ ನಮ್ಮ ಬೇಡ ಜಂಗಮ ವೀರಶ ಲಿಂಗಾಯತರವರು ಇವತ್ತು ನನಗೆ ಹೃದಯಪೂರ್ತವಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಅವರು ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ನಾನು ನಗರಸಭೆ ಸದಸ್ಯರಾಗಿಕ್ಕೆ ಕಾರಣ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಸಮಾಜದ ನಮ್ಮ ಬೇಡ ಜಂಗಮ ವೀರಶಲಿಂಗ ಸಮಾಜದ ಏನೇ ಕೆಲಸ ಇರಲಿ, ಏನೇ ವಿಷಯ ಇರಲಿ, ಬರೀ ನಮ್ಮ ವಾರ್ಡಿನ ಒಂದೇ ಅಲ್ಲ, ನಮ್ಮ ಸಮಾಜದ 35 ವಾರ್ಡ್ನಲ್ಲಿ ಅಲ್ಲೇ ಇರಲಿ, ಅವರು ನಮ್ಮ ಸಮಾಜದವ್ರು ಯಾರೇ ಇರಲಿ, ಎಲ್ಲ ನಮ್ಮ ಸಮಾಜದ ಮೇಲೆ ಯಾರು ಶ್ರೀಮಂತ ಇರೋದಿಲ್ಲ, ಅದರೊಳಗಡೆ ಮಿಡ್ಲ್ ಕ್ಲಾಸ್ ಬಂದಿರ್ತಾರೆ, ಬಡವರಿರ್ತಾರೆ, ಭಾಳಷ್ಟು ಜನ ಇದ್ದಾರೆ ಗೊತ್ತಿದೆ. ಸರ್ಕಾರ ಕಡೆಯಿಂದ ಏನೇನು ಸವಲತ್ತು ಬೇಕು, ಆಮೇಲೆ ಎಜುಕೇಷನ್ ಸ್ಕಾಲರ್ಶಿಪ್ ಆಗಲಿ ಮತ್ತೊಂದಾಗಲಿ, ಅಥವಾ ಕೆಲವು ಮಂದಿಗೆ ಮನೆಗಳಿರೋದಿಲ್ಲ, ಸೈಟ್ ಇರೋದಿಲ್ಲ, ನಗರಸಭೆಯಿಂದ ಏನೇ ಅದು ಒಂದು ಸೌಲಭ್ಯಗಳು ಬಂದರೆ ನಾವೇನು ನಾವು ಸದಸ್ಯರಾಗಿದ್ದೀವಲ್ಲ, ನಾವೆಲ್ಲರೂ ಎಲ್ಲರ ಪರವಾಗಿ ನಾನು ಮಾತು ಕೊಡ್ತೀನಿ. ನಮ್ಮ ಸಮಾಜದ ಯಾವುದೇ ವಾರ್ಡ್ನಲ್ಲಿರಲಿ ನಾವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇರ್ತೀವಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡ್ತೀವಿ. ಯಾರೇ ಇರಲಿ, ನಾವು 35 ವಾರ್ಡ್ನಲ್ಲಿ ಎಲ್ಲೇ ಇರಲಿ, ಬರೀ ನಮ್ಮ ವಾರ್ಡ್ನಲ್ಲಿರೋ ಅಂತಲೇ ಅಲ್ಲ, ನಾವು ಅವ್ರಿಗೆ ಎಲ್ಲರಿಗೂ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆಗತ್ತೆ ಅಷ್ಟು ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ನಾವು ಮಾತು ಕೊಡ್ತಿದ್ದೀವಿ. ಇನ್ನು ನಮ್ಮ ಸಮಾಜದಿಂದ 4 ಜನರು ನಗರಸಭೆಗೆ ಆರಿಸಿ ಬಂದಿರುವುದು ಸಂತಸದ ಸಂಗತಿ. ಜನರು ನಿಮ್ಮ ಮೇಲೆ ನಂಬಿಕೆ ಇರಿಸಿ ಆರಿಸಿ ತಂದಿದ್ದಾರೆ. ಹಾಗಾಗಿ ಜನಗಳ ಸಮಸ್ಯೆಗೆ ಸ್ಪಂದಿಸುವ ಜೊತೆಗೆ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಸಂಘದ ತಾಲ್ಲೂಕು ಅಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯನವರು ನೂತನವಾಗಿ ಆರಿಸಿ ಬಂದ ಸಮಾಜದ ನಗರಸಭಾ ಸದಸ್ಯರಲ್ಲಿ ಕರೆ ನೀಡಿದರು. ಈಗ ನಾವು ಒಂದು ಸನ್ಮಾನ ಮಾಡಿದ್ದೀವಿ, ಇವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ನೀಡಿದ್ದೇವೆ. ಯಾಕಂದಪ್ಪ ಅಂದರೆ ನಾಳೆ ಮುನ್ಸಿಪಾಲ್ಟಿಯಲ್ಲಿ ಇವತ್ತು ವಾರ್ಡ್ ವೈಸ್ ಅವರು ಅಭಿವೃದ್ಧಿ ಮಾಡಿ ಅದೇ ರೀತಿಯಾಗಿನೇ ನಮ್ಮ ಸಮಾಜದ ಬಗ್ಗೆ ಸಹ ಅವರು ಕಾಳಜಿ ವಹಿಸಿದೆ ಅಂತಂದೇಳಿ ನಾನು ಈ ಮೂಲಕವಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜದಿಂದ ಆಗ ನಮ್ಮ ಜಂಗಮರಾಗಿರ್ಬೋದು, ಎಲ್ಲರೂ ಸೇರಿದ ಏನಾರ ಇವತ್ತು ನಾವು ನಗರಸಭೆಗೆ ಹೋದಾಗ ಅವರು ಏನಾಗಲಪ್ಪ ಬರೀದಂತ ಕರೆದು ಅವರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕಂತಂದೇಳಿ ನಾನು ಈ ಮೂಲಕ ಅವ್ರಿಗೆ ಕೇಳ್ತಿದ್ದೇನೆ. ಇವತ್ತು ಅವರು ಒಂದು ಜವಾಬ್ದಾರಿ ತೋ ಇವತ್ತು ಯಾವುದೇ ಒಂದು ಕೆಲಸ ಮಾಡಿದರೆ ನಗರಸಭೆಯಲ್ಲಿ ಇವತ್ತು ಅವರು ಒಂದು ಯಾವುದೋ ಒಂದು ಕೆಲಸ ಮಾಡಿದ್ರೆ ಇಡೀ ಸಮಾಜಕ್ಕೆ ಬರ್ತೈತೆ. ಅದಕ್ಕೋಸ್ಕರ ನಾವು ಇರ್ತಕ್ಕಂಥದ್ದು ಇವತ್ತು ಅವ್ರು ಕೆಲಸ ಮಾಡೋದು ಒಂದು ಒಳ್ಳೆ ರೀತಿ ಇಡೀ ಸಮಾಜಕ್ಕೆ ಹೆಸರು ಬರ್ತಕ್ಕಂಥ ಒಂದು ಕೆಲಸ ಅವ್ರು ಮಾಡ್ಬೇಕಂತಂದೇಳಿ ನಾನು ಅವರಿಗೆ ಕೇಳ್ಕೊತಿದ್ದೀನಿ, ಸಮಾಜದ ಮುಖ್ಯವಾಗಿ ಕೇಳ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಜನ 108 ಇವತ್ತು ಕೆಲಸಗಳು ವಾರ್ಡನ್ನು ಅಭಿವೃದ್ಧಿ ಮಾಡಿರಿ, ವಾರ್ಡ್ ಅಭಿವೃದ್ಧಿ ಮಾಡಿದಂತೆಲ್ಲ ಪುನರ್ ನೀವು ಚುನಾವಣೆ ನಿಂತಾಗ ನೀವು ಮನೆಯಲ್ಲೇ ಕುತ್ಕೊಂಡು ಓಟ್ ನಾಮಿನೇಷನ್ ಫೈಲ್ ಮಾಡಿ ಹೋಗಿ ನೀವು ಓಟ್ ಕೇಳಲಾರ್ದಂಗೆ ನಿಂತ್ಕೊಂಡು ಸಹ ಜನ ಓಟ್ ಹಾಕ್ಬೇಕು. ಆ ರೀತಿಯಾಗಿ ನಿಮ್ಮ ಕೆಲಸಗಳು ಆಗಬೇಕು, ಮಾದರಿ ಆಗಿರ್ಬೇಕು ಇನ್ನೊಬ್ಬರು ಇವತ್ತು.
ಬೇರೆ ಬೇರೆ ವಾರ್ಡ್ಗಳಿಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ಯಾರ. ಇವತ್ತು ಅವ್ರಿಗೆ ಮೀರ್ಸಿ ಕೂಡ ಬಂದಿದ್ದಾರೆ ಇವತ್ತು ಆ ಚುನಾಯಿತರಾಗಿದ್ದಾರೆ. ಈಗ ನೀವು ಏನು ಮಾಡಬೇಕು, ಕೆಲಸ ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಿ ನೀವು ಅವ್ರಿಗಿಂತಲೇ ಹೆಸರು ಬರೋಂಥ ರೀತಿಯಲ್ಲಿ ನೀವು ಮಾಡಬೇಕಂತಂದೇಳಿ ಈ ಸಮಾಜದ ಮುಖ್ಯವಾಗಿ ನಾನು ಎಲ್ಲರ ಪರವಾಗಿನೇ ನಾನು ಅವರಲ್ಲಿ ಕೇಳ್ತೇನೆ. ನನ್ನ ಇದೀಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದಲ್ಲಿ ಏಕಕಾಲಕ್ಕೆ ಪ್ರಾರಂಭಗೊಂಡ ಕೋವಿಡ್ ಲಸಿಕೆ ಹಾಕುವ ಕಾರ್ಯ, ಅವಳಿ ಜಿಲ್ಲೆಗಳಲ್ಲಿ ಚಾಲನೆ ನೀಡಿದ ಸಚಿವ ಆನಂದ್ ಸಿಂಗ್. ಲಸಿಕೆ ಪಡೆದ 15-18 ವರ್ಷದ ವಿದ್ಯಾರ್ಥಿಗಳು. 3 ದಿನಗಳ ಕಾಲ ಕಲಬುರಗಿಯಲ್ಲಿ ನಡೆಯಲಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ. ಇದೇ ಪ್ರಥಮ ಬಾರಿಗೆ ಸಮ್ಮೇಳನಕ್ಕೆ ಪ್ರಯಾಣ ಬೆಳೆಸಿದ ವಿಜಯನಗರ ಜಿಲ್ಲೆಯ ಪತ್ರಕರ್ತರ ಸಂಘ. ಹಂಪಿ ವೀಕ್ಷಣೆಗೆ ನಿತ್ಯವೂ ಆಗಮಿಸುತ್ತಿರುವ ಸಾವಿರಾರು ಪ್ರವಾಸಿಗರು. ಹಂಪಿಯಲ್ಲಿ ಎದ್ದು ಕಾಣುತ್ತಿರುವ ಮೂಲ ಸೌಕರ್ಯಗಳನ್ನ ಒದಗಿಸುವಂತೆ ಆಗ್ರಹಿಸಿರುವ ಪ್ರವಾಸಿಗರು. ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆದ ವಿಶೇಷ ಪೂಜೆ, ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಮೂಹ. ನೂತನ ನಗರಸಭಾ ಸದಸ್ಯರಿಗೆ ನೆರವೇರಿದ ಸನ್ಮಾನ. ಬೇಡಸಂಗಮ ಸಮಾಜದಿಂದ ಆಯೋಜನೆ, ವಾರ್ಡಿನ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದ ಅಧ್ಯಕ್ಷ ಕಾಶಿನಾಥಯ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.